ಸರ್ ಜೈಲಲ್ಲಿ ಬೋರ್ ಆಗ್ತಾ ಇದೆ ಟಿವಿ ಕೊಡಿ ಸರ್ ಹೀಗಂತ ಬಳ್ಳಾರಿ ಜೈಲಲ್ಲಿ ದರ್ಶನ್ ಜೈಲಾಧಿಕಾರಿಗಳ ಮುಂದೆ ಹೊಸ ಬೇಡಿಕೆ ಒಂದನ್ನು ಇಟ್ಟಿದ್ದಾರೆ ಸರ್ಜಿಕಲ್ ಚೇರ್ ಬೇಕು ಅಂತ ಮನವಿ ಮಾಡಿಕೊಂಡಿದ್ರು ಅದನ್ನ ಕೊಟ್ಟಿದ್ದಾಯ್ತು ಆ ಫೆಸಿಲಿಟಿಯನ್ನ ಸರ್ಜಿಕಲ್ ಚೇರ್ ಬಳಿಕ ಇದೀಗ ಟಿವಿಗೋಸ್ಕರ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ದರ್ಶನ್ ಅಂತ ಗೊತ್ತಾಗಿದೆ ಸೆಲ್ನಲ್ಲಿ ಟಿವಿ ಅಳವಡಿಸುವಂತೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ ನಿನ್ನೆ ಸಂಜೆ ಅವರಿಗೆ ಸರ್ಜಿಕಲ್ ಚೇರ್ ಸಿಕ್ಕಿದೆ ಇವತ್ತು ಸಂಜೆ ಒಳಗೆ ಟಿ ವಿ ಸಿಗುತ್ತಾ ಅನ್ನೋ ಕುತೂಹಲ ಇದೆ ಬೋರ್ ಆಗ್ತಿದೆ ತನಗೆ ಅಂತ ಹೇಳ್ತಿದ್ದಾರೆ ಪ್ರಮುಖವಾಗಿ ಎರಡು ಬ್ಯಾಗ್ಗಳಲ್ಲಿ ಪುಸ್ತಕ ಕೂಡ ಅವರು ತಗೊಂಡು ಹೋಗಿದ್ರು ಪರಪ್ಪನ ಅಗ್ರಹಾರ ಟು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗುವಂತ ಸಂದರ್ಭದಲ್ಲಿ ಆ ಪುಸ್ತಕಗಳನ್ನ ಓದ್ತಾ ಇದ್ದಾರೆ ಟೈಮ್ ಪಾಸ್ ಮಾಡ್ತಿದ್ದಾರೆ ಅಂತ ಹೇಳಿ ಮಾಹಿತಿಗಳು ಬಂದಿತ್ತು ಐದನೇ ದಿವಸ ಬಳ್ಳಾರಿ ಜೈಲಲ್ಲಿ ಕಾಲ ಕಳೆಯಕ್ಕ ಆಗ್ತಾ ಇಲ್ಲ ಬೋರ್ ಆಗ್ತಾ ಇದೆ ತನಗೆ ಟಿವಿ ಫೆಸಿಲಿಟಿ ಬೇಕು ಅಂತ ಹೇಳಿ ಈಗ ಜೈಲಾಧಿಕಾರಿಗಳ ಮುಂದೆ ಒಂದು ಡಿಮ್ಯಾಂಡ್ ಅನ್ನ ದರ್ಶನ್ ಇಟ್ಟಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕನೆಕ್ಟ್ ಆಗಿದ್ದಾರೆ ನಮ್ಮ ಬಸವರಾಜು ಬಸವರಾಜು ಸರ್ಜಿಕಲ್ ಚೇರ್ ಡಿಮ್ಯಾಂಡ್ ಇಟ್ಟಿದ್ರು ಅದು ಫುಲ್ಫಿಲ್ ಆಗಿದೆ ಈಗ ಟಿ ವಿ ಬೇಕು ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ಅವಕಾಶಗಳಿದೆಯಾ ಕೊಡೋದಕ್ಕೆ ಶರ್ಮಿತಾ ಈಗಾಗಲೇ ಬೆನ್ನು ನೋವು ಮೊಣಕಾಲ ನೋವು ಸಮಸ್ಯೆಯಿಂದ ಎದುರಿಸತಕ್ಕಂಥ ನಟ ದರ್ಶನ್ ಅವರು ಸರ್ಜಿಕಲ್ ಕಮೋಡ್ ಚೇರ್ ಕೂಡ ಡಿಮ್ಯಾಂಡ್ ಇರ್ತಕ್ಕಂಥದ್ದು ಅದನ್ನ ವೈದ್ಯಾಧಿಕಾರಿಗಳು ಪರಿಶೀಲನೆ ಮಾಡಿ ಅವರಿಗೆ ಕೊಡ್ಬೋದ ನಿಟ್ಟಿನಲ್ಲಿ ಕೂಡ ಒಂದು ಶಿಫಾರಸನ್ನು ಕೂಡ ಮಾಡಿರೋದು ಆ ಒಂದು ವೈದ್ಯರು ಕೊಟ್ಟಿರ್ತಕ್ಕಂಥ ಶಿಫಾರಸ್ಸಿನ ಮೇರೆಗೆ ಈಗ ನಿನ್ನೆಯಷ್ಟೇ ಅವರಿಗೆ ಸರ್ಜಿಕಲ್ ಕಮೋಡ್ ಚೇರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಯಾಕೆಂತಂದ್ರೆ ಬೆನ್ನು ನೋವು ಸಮಸ್ಯೆ ಎದುರಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಇಂಡಿಯನ್ ಶೌಚಾಲಯಕ್ಕೆ ಹೋಗ್ಲಿಕ್ಕೆ ಕೂಡ ಸಾಕಷ್ಟು ಸಮಸ್ಯೆ ಕೂಡ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ನಿನ್ನೆ ಅಷ್ಟೇ ಕಮೋಡ್ ಚೇರ್ ಕೂಡ ಕೊಟ್ಟಿರ್ತಕ್ಕಂಥದ್ದು ಈಗ ನಟ ದರ್ಶನ್ ಅವರು ಜೈಲಾಧಿಕಾರಿಗಳ ಮುಂದೆ ಮತ್ತೊಂದು ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು ಯಾಕೆ ಅಂತಂದರೆ ಸೆಲ್ ಅಲ್ಲಿ ಸೆಲ್ಲಲ್ಲಿರ್ತಕ್ಕಂಥ ನಟ ದರ್ಶನ್ ಅವರು ಅವರ ಸೆಲ್ಲಲ್ಲಿ ಒಬ್ಬರೇ ಮಾತ್ರ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ದಿನದ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಏಕಾಂಗಿಯಾಗಿ ಇರ್ತಕ್ಕಂಥ ಅನಿವಾರ್ಯತೆ ಕೂಡ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಟಿವಿಯನ್ನ ನನ್ನ ಸಲ್ಲಿಗೆ ಒಂದು ಅಳವಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು ಜೈಲಿನ ನಿಯಮಗಳ ಪ್ರಕಾರ ಸೆಲ್ಲಲ್ಲಿ ಟಿವಿಯನ್ನ ಏನು ಕೈದಿಗಳು ಬೇಡಿಕೆ ಮನವಿಯನ್ನು ಸಲ್ಲಿಸ್ತಾರೆ ಅದಕ್ಕೆ ಟಿವಿ ಅಳವಡಿಸಲಿಕ್ಕೆ ನಿಯಮದ ಪ್ರಕಾರ ಅವಕಾಶ ಕೂಡ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಟ ದರ್ಶನ್ ಅವರಿಗೂ ಕೂಡ ಈಗ ಅಧಿಕಾರಿಗಳು ಟಿವಿಯನ್ನ ಕೊಡಲಿಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು ಐ ಸೆಲ್ ಅಲ್ಲಿ ಹದಿನೈದನೇ ಸೆಲ್ಲಲ್ಲಿ ನಟ ದರ್ಶನ್ ಇದ್ದಾರೆ ಅವರಿಗೆ ಈಗ ಟಿ ವಿ ಭಾಗ್ಯ ಕೂಡ ಸಿಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಯಾಕೆಂತಂದ್ರೆ ಈಗಾಗಲೇ ಜೈಲು ಅಧೀಕ್ಷಕಾದಂತಹ ಲತಾ ಅವರು ಕೂಡ ನಮಗೆ ಒಂದು ಹೇಳಿಕೆ ಒಂದು ಹೇಳಿ ಹೇಳಿರ್ತಕ್ಕಂಥದ್ದು ಯಾಕೆಂದ್ರೆ ಈಗ ಅವರು ಕಳೆದ ಎರಡು ದಿನಗಳಿಂದ ಜಿ ಡಿಜಿಪಿ ಅವರು ಬಳ್ಳಾರಿ ಕೇಂದ್ರಗಾರಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಅವರಿಗೆ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದರು ಆದರೆ ಜಿ ಪಿ ಅವರು ಕೂಡ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಯಾಕೆಂದರೆ ಜೈಲದ ನಿಯಮಗಳ ಪ್ರಕಾರ ಟಿವಿ ಕೊಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಅವರು ಮನವಿ ಮಾಡಿದಲ್ಲಿ ನಾವು ಅವರಿಗೆ ಟಿವಿಯನ್ನು ಕೊಡ್ತೇವೆ ಅನ್ನೋ ಒಂದು ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ರು ಆ ನಿಟ್ಟಿನಲ್ಲಿ ಕೂಡ ಈಗ ಜೈಲ ಅಧಿಕಾರಿಗಳು ಕೂಡ ಕೂಡ ಈಗ ಜೈಲಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಸೆಲ್ ಕೂಡ ಕೆಲವು ಟಿವಿಗಳು ಇರ್ತಕ್ಕಂಥದ್ದು ಆದರೆ ಒಂದು ಸ್ಟಾಕ್ ಆಗಿ ಒಂದು ಟಿವಿ ಕೂಡ ಇದೆ ಅದು ಕೆಲವು ರಿಪೇರ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದೇ ಟಿವಿ ವಿ ಅನ್ನ ಮಾಡಿಸಿ ಇವತ್ತು ಆ ನಟ ದರ್ಶನ್ ಇರ್ತಕ್ಕಂಥ ಸೆಲ್ಲಲ್ಲಿ ಟಿ ವಿಯನ್ನು ಅಳವಡಿಸ್ತೀವಿ ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಯಾಕೆಂತಂದರೆ ನಟ ದರ್ಶನ್ ಅವರು ಸಾಮಾನ್ಯವಾದ ಸಾಮಾನ್ಯ ಕೈದಿ ಆದರೂ ಕೂಡ ಭದ್ರತೆ ದೃಷ್ಟಿಯಿಂದ ಅವ್ರನ್ನ ಐಸೆಕ್ಯೂರಿಟಿ ಸೆಲ್ ಕೂಡ ಶಿಫ್ಟ್ ಮಾಡಿರ್ತಕ್ಕಂಥದ್ದು ಯಾಕಂತಂದರೆ ಉಳಿದ ಮುನ್ನೂರ ನಲವತ್ತೈದು ಕೈದಿಗಳಿರ್ತಕ್ಕಂಥ ಸೆಲ್ಲಲ್ಲಿ ಅವರನ್ನು ಶಿಫ್ಟ್ ಮಾಡಿಲ್ಲ ಬದಲಾಗಿ ಐ ಸೆಲ್ಲಲ್ಲಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ಕೈದಿಗಳು ಕೂಡ ಅವ್ರನ್ನ ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಆ ನಿಟ್ಟಿನಲ್ಲಿ ಅವರು ಏಕಾಂಗಿಯಾಗಿ ಯಾರ ಭೇಟಿಗೆ ಅವಕಾಶ ಕೂಡ ಇಲ್ಲ ಅವರ ಕುಟುಂಬ ಸಂಬಂಧಿಕರು ಒಕ್ಕಲಿಗರಿಗೆ ಮಾತ್ರ ವಕೀಲರಿಗೆ ಮಾತ್ರ ಒಂದು ಭೇಟಿಗೆ ಅವಕಾಶ ಇರತಕ್ಕಂಥ ಹಿನ್ನೆಲೆಯಲ್ಲಿ ಉಳಿದಿರ್ತಕ್ಕಂಥ ಬೇರೆ ಬೇರೆ ಕೈದಿಗಳಿಗೆ ಕೂಡ ಭೇಟಿಗೆ ಅವಕಾಶ ಇಲ್ಲ ಆ ನಿಟ್ಟಿನಲ್ಲಿ ಅವರು ಏಕಾಂಗಿಯಾಗಿ ಇರಬೇಕಾಗುತ್ತೆ ಏಕಾಂಗಿ ಇರತಕ್ಕಂಥ ಸಂದರ್ಭದಲ್ಲಿ ಟಿವಿ ಇದ್ದರೆ ಅಟ್ಲೀಸ್ಟ್ ಒಂದಿಷ್ಟು ಗಂಟೆಗಳ ಕಾಲ ಕಾಲ ಕಳೆಯಬಹುದು ಅಥವಾ ಜೊತೆಗೆ ಪ್ರಸ್ತುತ ವಿದ್ಯಮಾನಗಳನ್ನು ಕೂಡ ಟಿವಿ ಮೂಲಕ ನಾನು ಮಾಧ್ಯಮದ ಮೂಲಕ ತಿಳ್ಕೊಳ್ಬಹುದನ್ನ ಆಲೋಚನೆ ಹಿನ್ನೆಲೆ ಅವರು ವಿಗೆ ಈಗ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಬಹುತೇಕವಾಗಿ ಅವರ ಸಲ್ಲಿಗೆ ಟಿವಿ ಅಳವಡಿಸ್ತಕ್ಕಂಥ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು ಶರ್ಮಿತಾ ಅವಕಾಶಗಳಿರೋದ್ರಿಂದ ಕೊಡಬಹುದು ಅನ್ಸುತ್ತೆ ಕಾರ್ ನೋಡೋಣ ಯಾವಾಗ ಪ್ರೊವೈಡ್ ಮಾಡ್ತಾರೆ ಅಂತ ಮತ್ತೊಂದು ಬೇಡಿಕೆಯನ್ನ ದರ್ಶನ್ ಇಟ್ಟಿದ್ರು ಬಳ್ಳಾರಿ ಜಿಲ್ಲೆಗೆ ಶಿಫ್ಟ್ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಹೈ ಸೆಕ್ಯೂರಿಟಿ ಸೆಲ್ಗಳ ಪೈಕಿ ಹೊರ ವಿಭಾಗ ಮತ್ತೆ ಒಳ ವಿಭಾಗ ಅಂತಿದೆ ಸದ್ಯಕ್ಕೆ ದರ್ಶನ್ ಅವರನ್ನ ಹೊರ ವಿಭಾಗದ ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ಇಟ್ಟಿರೋದ್ರಿಂದ ಸೊ ಆ ಡಿಮ್ಯಾಂಡ್ ಗಳ ಬಗ್ಗೆ ಮತ್ತೇನಾದ್ರೂ ಪುಷ್ ಮಾಡ್ತಾ ಇದ್ದಾರೆ ದರ್ಶನ್ ಅದ್ರ ಬಗ್ಗೆ ಮಾಹಿತಿ ಖಂಡಿತ ನಟ ದರ್ಶನ್ ಅವರು ಆರಂಭದ ದಿನಗಳಲ್ಲಿ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಆಗಿ ಮಾರಿನ ದಿನ ಅವರು ಜೈಲಧಿಕಾರಿಗಳಿಗೆ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿರ್ತಕ್ಕಂಥದ್ದು ಏಕೆಂದರೆ ಐ ಸೆಕ್ಯುರಿಟಿ ಸಲ್ಲಲ್ಲಿ ನಿಜವಾದ ಜೈಲಿನ ನರಕ ದರ್ಶನ ಕೂಡ ಅವರಿಗೆ ಆಗ್ತದ ಆಗ್ತಿದೆ ಅನ್ನೋದು ಕೂಡ ಅವರಿಗೆ ತಿಳುವಳಿಕೆ ಆದ ನಂತರ ಅವರು ಆಡಳಿತ ವಿಭಾಗದ ಹಿಂಬಗಲಿರತಕ್ಕಂಥ ಸೆಲ್ಗಳೇನಿದೆ ಅಲ್ಲಿ ಕೂಡ ಐ ಸೆಕ್ಯೂರಿಟಿ ಸೆಲ್ ಇರ್ತಕ್ಕಂಥದ್ದು ಅಲ್ಲಿ ಮುಂದೆ ವಿಶಾಲವಾದಂಥ ಮೈದಾನ ಕೂಡ ಇರತಕ್ಕಂಥದ್ದು ಗಾಳಿ ಬೆಳಕು ಕೂಡ ಇರತಕ್ಕಂಥದ್ದು ಜೊತೆಗೆ ಅಲ್ಲಿ ಸೆಲ್ ಮುಂಭಾಗದ ಕೂಡ ವಾಕಿಂಗ್ ಮಾಡಲಿಕ್ಕೆ ಕೂಡ ಅವಕಾಶ ಇರತಕ್ಕಂಥದ್ದು ಆದರೆ ಹೈ ಹೈಸೆಕ್ಯೂರಿಟಿ ಸೆಲ್ಲಲ್ಲಿ ಅವ್ರನ್ನ ಶಿಫ್ಟ್ ಮಾಡಿದ ನಂತರ ಅವರು ಈ ರೀತಿಯ ಆಡಳಿತ ವಿಭಾಗದ ಹಿಂದಗಡೆ ಇರತಕ್ಕಂಥ ಸೆಲ್ ಹೈ ಸೆಕ್ಯೂರಿಟಿ ಸೆಲ್ ಕೂಡ ಶಿಫ್ಟ್ ಮಾಡುವಂತೆ ಮನವಿಯನ್ನು ಕೂಡ ಮಾಡಿದ್ರು ಆದರೆ ಭದ್ರತೆ ದೃಷ್ಟಿಯಿಂದ ಇಲ್ಲಿನ ಜೈಲಾಧಿಕಾರಿಗಳು ಸುತಾರಾಮ್ ಕೂಡ ಒಪ್ಪಿಲ್ಲ ಆದರೆ ಅವರು ಹೈ ಸೆಕ್ಯೂರಿಟಿ ಸೆಲ್ಲಲ್ಲೇ ಮುಂದುವರಿಬೇಕಾದಂಥ ಅನಿವಾರ್ಯತೆ ಕೂಡ ಇರತಕ್ಕಂಥದ್ದು ಯಾಕೆಂತಂದ್ರೆ ಇಲ್ಲಿ ಈಗಾಗಲೇ ಸಾಕಷ್ಟು ಕೈದಿಗಳು ಕೂಡ ನಿನ್ನೆ ಮೊನ್ನೆಯಷ್ಟೇ ನಾವು ದರ್ಶನನ್ನ ಭೇಟಿ ಮಾಡಬೇಕು ನಮಗೆ ಜೈಲೊಳಗಡೆ ಭೇಟಿಗೆ ಅವಕಾಶ ಕೊಡಬೇಕು ಅವ್ರನ್ನ ಸೆಲ್ಲಲ್ಲಿ ಹೋಗಿ ನಾವು ಮಾತಾಡಿಸ್ತೀವಿ ಅನ್ನಲ್ಲಿ ಸಾಕಷ್ಟು ಜೈಲಾಧಿಕಾರಿಗಳಿಗೆ ಒಂದು ಡಿಮ್ಯಾಂಡ್ ಅನ್ನು ಕೊಟ್ಟಿದ್ರು ಅದು ಕೂಡ ಡಿಮ್ಯಾಂಡ್ ಕೂಡ ಜೈಲಾಧಿಕಾರಿಗಳು ಕೂಡ ಸುಧಾರ ಒಪ್ತಾ ಇಲ್ಲ ಯಾಕೆಂದ್ರೆ ಭದ್ರತೆ ದೃಷ್ಟಿಯಿಂದ ನಟ ದರ್ಶನ್ ಅವರನ್ನ ಐಸೆಕು ಐಸೆಕ್ಯೂರಿಟಿ ಸಲ್ಲಲ್ಲೇ ಇಡಬೇಕಾದಂತಹ ಅನಿವಾರ್ಯ ಅನಿವಾರ್ಯತೆ ಕೂಡ ಇರತಕ್ಕಂಥದ್ದು ಯಾಕೆಂದರೆ ಬೆಂಗಳೂರಲ್ಲಿ ಕೂಡ ಆಗಿರತಕ್ಕಂಥ ಎಡವಟ್ಟೆಗಳು ಮತ್ತೆ ಇಲ್ಲಿ ಪುನರ್ವರ್ತನೆ ಆಗಬಾರ್ದು ನಿಟ್ಟಿನಲ್ಲಿ ಜೈಲು ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು ಯಾಕೆಂದ್ರೆ ಬೆಂಗಳೂರಿನ ಪರಪ್ನರ ಆಗ್ರಹದಲ್ಲಿ ರಾಜಕೀಯತೆ ಸಿಕ್ಕಿರ್ತಕ್ಕಂಥದ್ದು ಅವರ ಸಹ ಜೊತೆಗೆ ಇರತಕ್ಕಂಥದ್ದು ಸಾಕಷ್ಟು ವಿಡಿಯೋ ಫೋಟೋಗಳು ಕೂಡ ಸಾಕಷ್ಟು ವೈರಲ್ ಆಗಿ ಇಡೀ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯ ಮುಜುಗಾರನ್ನು ಕೂಡ ತಂದಿರತಕ್ಕಂಥದ್ದು ಅಂತ ಎಡವಟ್ಟುಗಳು ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಆಗ್ಲೇಬಾರದು ನಿಟ್ಟಿನಲ್ಲಿ ಕೂಡ ಇಲ್ಲಿನ ಡಿ ಜಿ ಡಿಜಿಪಿ ಆಗಿರ್ತಕ್ಕಂಥ ಟಿ ಪಿ ಶೇಷ ಆಗಿರ್ಬೋದು ಕಟ್ಟುನಿಟ್ಟಿನ ಆದೇಶ ಹೊಡಿಸಿರ್ತಕ್ಕಂಥದ್ದು ಆ ಆದೇಶದ ಪ್ರಕಾರ ಅವರು ಐ ಸೆಕ್ಯೂರಿಟಿ ಸಲ್ಲೇ ಇರಬೇಕಾಗುತ್ತೆ ಅದು ಅನಿವಾರ್ಯ ಕೂಡ ನಿಟ್ಟಿನಲ್ಲಿ ಕೂಡ ಒಂದು ಈಗಾಗಲೇ ಹೇಳಿರ್ತಕ್ಕಂಥದ್ದು ಆ ಕೂಡ ನಟ ಧನಿಶರ್ ಅವರಿಗೆ ಈಗ ಬೇರೆ ಮಾರ್ಗ ಇಲ್ಲ ಐ ಸೆಕ್ಯೂರಿಟಿ ಸಲ್ಲಲ್ಲಿ ಅವರು ಇರಬೇಕಾದಂತಹ ಅನಿವಾರ್ಯತೆ ಕೂಡ ಇರತಕ್ಕಂಥದ್ದು ಶರ್ಮಿತಾ ಫೈನ್ ಥ್ಯಾಂಕ್ ಯು ಬಸವರಾಜು ತಮ್ಮ ಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ